ಪ್ರಭು ಪ್ರಸಾದದಲ್ಲಿರುವವು ನಮ್ಮ ಪ್ರೀತಿಯ ಪ್ರಭು ಯೇಸುವೆ, ನಿಮಗೆ ಸ್ತೋತ್ರ, ವಂದನೆ, ಆರಾಧನೆ. ದೇವ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಸಮ್ಮುಖದಲ್ಲಿ ನಮ್ಮನ್ನು ಬರಮಾಡಿದಕ್ಕಾಗಿ ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ಆರಾಧನೆ, ಸ್ತುತಿ. ದೇವ, ಇದು ಈ ಧ್ವನಿಯನ್ನು ಆಲಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಅವರ ಈ ದಿನದೆಲ್ಲ ಜವಾಬ್ದಾರಿಗಳು ಆಶೀರ್ವದಿಸಲ್ಪಡಲಿ. ಪ್ರಿಯರೇ, ಇಂದು ಧರ್ಮಸಭೆಯು ಸ್ನಾನಿಕ ಯೌವನರ ಶಿರಚ್ಛೇದನ, ಅಂದರೆ ಅವರು ರಕ್ತ ಸಾಕ್ಷಿಯಾಗಿ ಮಡಿದ ದಿನವನ್ನು ಸ್ಮರಿಸುತ್ತಿದೆ. ಯೇಸುವಿನ ಸಮಕಾಲೀನರಾದ ಇವರು ಯಹೂದಿ ಯಾಜಕ ಜಕಾರಿಯ ಮತ್ತು ಎಲಿಜಬೇತಳ ಮಗನಾಗಿ ಜನಿಸಿದರು. ಕಾಡಿನಲ್ಲಿ ವಾಸಿಸುತ್ತಾ ಮಿಡತೆ ಮತ್ತು ಜೇನನ್ನು ತಿಂದು ಪ್ರಾಣಿಗಳ ತುಪ್ಪಟವನ್ನೇ ತಮ್ಮ ವಸ್ತ್ರವಾಗಿ ಉಡುತ್ತಿದ್ದರು. ಯೇಸುವಿನ ಹಾಗೂ ಸ್ವರ್ಗ ಸಾಮ್ರಾಜ್ಯದ ಬರುವಿಕೆಯ ಬಗ್ಗೆ ಪ್ರವಾದನೆ ಮಾಡುತ್ತಾ ಮನ ಪರಿವರ್ತನೆಗೆ ಕರೆ ನೀಡಿದರು. ಪ್ರಭು ಯೇಸುವಿಗೆ ದೇಶ ಸ್ನಾನ ನೀಡಿದರು. ಹೆರೋದರಸನ ಅನೈತಿಕ ಜೀವನವನ್ನು ಖಂಡಿಸಿದ್ದರ ಫಲವಾಗಿ ಮರಣದಂಡನೆಗೆ ತುತ್ತಾದರು. ಈ ಸಂತ ಮಹಾಶ್ರೇಷ್ಠ ಸಂತರ ಮಧ್ಯಸ್ಥಿಕೆಯಲ್ಲಿ ನಮಗೆ ಬೇಕಾದ ಇಂತಹ ಆಧ್ಯಾತ್ಮಿಕ ದೃಢತೆಗಾಗಿ ಬೇಡಿಕೊಳ್ಳುತ್ತಾ ದೇವರ ವಾಕ್ಯವನ್ನು ನಾವೀಗ ಆಲಿಸೋಣ. ಯೌವನನು ಸಂತನು ಹಾಗೂ ಸತ್ಪುರುಷನು ಎಂದು ಹೆರೋದನು ಅರಿತು ಆತನಿಗೆ ಭಯಪಟ್ಟು ಯಾವ ಅಪಾಯವೂ ಆತನಿಗೆ ಬಾರದಂತೆ ನೋಡಿಕೊಳ್ಳುತ್ತಿದ್ದನು. ಬರೆಯರೇ, ಎಂತಹ ಕೆಡುಕಿನವರಿಗೂ ಒಂದು ಅಂತಃಕರಣ, ಅಂತರಾತ್ಮ ಹೊಂದಿರುತ್ತದೆ, ದೈವಧ್ವನಿ ಇರುತ್ತದೆ. ಅದು ನಮ್ಮನ್ನು ಸದಾ ಎಚ್ಚರಿಸುತ್ತದೆ. ನಾವು ಅದಕ್ಕೆ ಕಿವಿಗೊಟ್ಟಾಗ ನಾವು ದೈವ ಸನ್ನಿಧಿಯಲ್ಲಿರಲು, ದೇವರು ತೋರಿಸಿದ ಮಾರ್ಗದಲ್ಲಿ ನಡೆಯಲು ಸಾಧ್ಯ. ಬೆಳಕಿನ ಮಾರ್ಗ ನಮ್ಮದಾಗಬೇಕಾದರೆ ಅಂತರಾತ್ಮಕ್ಕೆ ನಾವು ಭಯಪಡಬೇಕು. ಅಂತರಾತ್ಮದ ಧ್ವನಿಯನ್ನು ನಾವು ಕೇಳಬೇಕು. ಆ ಕೃಪೆಯನ್ನು ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ನಮಗೆ ಪ್ರತಿಯೊಬ್ಬರಿಗೂ ಅನುಗ್ರಹಿಸಲಿ. ಈ ದಿನದ ನಿಮ್ಮೆಲ್ಲ ಚಟುವಟಿಕೆಗಳನ್ನು ಪ್ರಭು ಯೇಸು ಆಶೀರ್ವದಿಸಲಿ. ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ.